आदाब नाजरीन, जैन टीवी में आपका इस्तकबाल है। ताल्लुका सुरपुर के तहसील ऑफिस के अहाते में आरजी प्रेस क्लब का इफ्तिता। रुकन असम्बली राजू गौड़ा, कर्नाटक यूनियन ऑफ वर्किंग जर्नलिस्ट एसोसिएशन यादगिरी डिस्ट्रिक्ट प्रेसिडेंट इंदुदा सिन्नूर के हाथों अमल में आया। इस मौके पर रुकन असम्बली राजू गौड़ा ने इजलास से मुखातिब होते हुए कहा कि प्रेस क्लब का सही इस्तेमाल करें और हर सियासी व गैर सियासी तंजीमों को प्रेस क्लब में मीट के लिए दावत दें। वर्किंग जर्नलिस्ट एसोसिएशन के डिस्ट्रिक्ट प्रेसिडेंट इंदुदा सिन्नूर ने खिताब करते हुए इन्होंने रुकन असम्बली राजू गौड़ा से अपील की कि वो रिपोर्टर्स को कोविड रिलीफ पैकेज के लिए और प्लॉट्स के लिए रियासती हुकूमत से नुमाइंदगी करें। इस मौके पर राज्यसभा मेंबर संजय राव कुलकर्णी, वर्किंग जर्नलिस्ट एसोसिएशन सुरपुर तालुका प्रेसिडेंट सिद्धया पाटिल, साबिका जिला पंचायत प्रेसिडेंट राजा हणप्पा नायक, सुरपुर तालुका तहसीलदार साहेबन्ना जमखंडी, तालुका पंचायत ईओ अमरेश, तालुका हेल्थ ऑफिसर आरवी नायक, टीएमसी सुरपुर चेयरमैन सुजाता, टीएमसी सुरपुर चीफ ऑफिसर जीवन कुमार कट्टीमणि, सुरपुर पीएसआई साहेब गौड़ा, सीडीपीओ लाल साहब के अलावा मुकामी रिपोर्टर्स मौजूद थे। पत्रगोष्ठी इलाक जन इश दिन आवश्यकता जग आ ಇಲ್ಲಿ ಬಂದು ನೋಡಿದ್ರೆ ಆದಷ್ಟು ಬೇಗನೆ ನಾವು ನೋಡಿ ನಿವೇಶನವನ್ನು ಮಂಜೂರು ಮಾಡಿಸ್ಕೊಂಡು ನೀವು ಪತ್ರಿಕಾ ಭವನ ಮಾಡಿಸ್ಕೊಂಡು ಇಲ್ಲಿ ರೂಢಿ ಆಗಿಬಿಟ್ರೆ ಆ ಪತ್ರಿಕಾ ಭವನ ನಿಮ್ಗೆ ಬಹಳ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಮಾಡುವಂತ ಕೆಲಸ ಮಾಡೋದು ಮತ್ತು ಎಲ್ಲಾ ಪತ್ರಕರ್ತರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ತಿಳಿಸ್ತೇನೆ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ನಮ್ಮ ಸುತ್ತಮುತ್ತ ತಾಲೂಕು ಮತ್ತು ಹುಣಸಿ ತಾಲೂಕಿನಲ್ಲಿ ಕೋವಿಡ್ ಒಂದು ಕೇಸು ಜೀರೋ ಎರಡು ಬರಕ ನೀವು ಪ್ರಮುಖ ಕಾರಣಗಳಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಎಲ್ಲರೂ ನೀವು ಸಹಕರಿಸಿದ ನಿಮ್ಮೆಲ್ಲರೂ ಕೃತಜ್ಞತೆ ಕೆಲಸ ಅದೇ ತರ ಎಲ್ಲ ಸಂತೋಷ ವಿಷಯ ಏನಂದ್ರೆ ಸುಪರ್ ಫಸ್ಟ್ ಟೈಮ್ ಪತ್ರಿಕಾ ಭವನ ಉದ್ಘಾಟನೆ ಮಾಡಿದ್ದೀವಿ. ನಾವು ಕೇವಲ ಎರಡು ತಿಂಗಳಲ್ಲಿ ಸಿದ್ಧತೆ ಪಟ್ಟು ಆದೇಶ ಮಾಡಿದ್ದೀವಿ. ಬೇರೆ ಶಾಸಕರು ಮಾತು ಹೇಳಿದ್ರೆ ಶಾಸಕರು ಸಂಬಂಧಿಸಿ ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ಟಲ್ಲ. ಆಲ್ರೆಡಿ ಸಿದ್ಧತೆ ಪಟ್ಟು ಮಾತಾಡೋದ್ರು ಮಾತಾಡಿದ್ರೆ ಹೇಳೋದು ಇಲ್ಲ. ಒಂದು ವಿಷಯ ಏನಪ್ಪ ಅಂದ್ರೆ ಒಂದು ತಾತ್ಕಾಲಿಕ ಒಂದು ಆಫೀಸ್ ಬೇರೆ ಇನ್ನೊಂದು ಕಸೇಸ್ ಬಿಡೋಕೆ ಯಾರೋ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅದ್ರ ಅದಲ್ಲದೆ ಏನಪ್ಪ ಅಂದ್ರೆ ನಮ್ಮ ಪತ್ರಕರ್ತಿ ನಿವೇಶನ ಈಗ ನಾವೆಲ್ಲ ತಾಲೂಕುಗಳಿಗೆ ನಿವೇಶನ ಕೊಡುವಂತ ವ್ಯವಸ್ಥೆ ಹೇಳಿದ್ವಿ. ಶಾಸಕರು ಮನವಿ ಮಾಡಿರೋ ಪತ್ರಕರ್ತರು ಬಡ ಪತ್ರಕರ್ತರು ಇದ್ದಾರೆ ಅದು ಒಂದು ಶ್ರೀನಿವಾಸ ಕಟ್ಟೆಪಾಠ ಆಗುತ್ತೆ. ಒಂದು ನಾವು ತುಂಬ ಜನ ಇರ್ಬೋದಿದ್ವಿ ಒಂದು ನಿವೇಶನ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂತಾರೆ ಮನವಿ ಮಾಡ್ತಾರೆ ಶಾಸಕರು. ಆಮೇಲೆ ಏನಪ್ಪ ಅಂದ್ರೆ ಈ ಬರೋ ದಿನಗಳಿಗೆ ಈಗ ನಮ್ಮ ಕೋವಿಡ್ ಏನಪ್ಪ ಅಂದ್ರೆ ಸಾಕಷ್ಟು ಸಂಘಟಿತದಿಂದ ಶಾಸಕರು ತಾವು ವೈದ್ಯ ಸರ್ಕಾರ ಆಗಿರ್ಬೋದು ನಾವು ಪತ್ರಕರ್ತ ಏನಾದರೂ ಅನುಕೂಲ ಮಾಡಿದಂತ ನಮ್ಮ ಎರಡು ಮಾತು ಪತ್ರಕರ್ತರಿಗೆ ಕಾದ್ರೆ ಸ್ವಲ್ಪ ಜೀವ ಕೂಡ ಆಗಿದೆ ನಗರಾಭಿವೃದ್ಧಿ ಜೀವ ಮಾಡಿದ್ದಾರೆ ಪತ್ರಕರ್ತರಿಗೆ ಕಾದ್ರೆ ಸ್ವಲ್ಪ ಒಂದು ಕೇಳಿ ಅದಕ್ಕೆ ದಯವಿಟ್ಟು ಅವರಿಗೆ 5% ಇದೆ ದಯವಿಟ್ಟು ಅದನ್ನ ಆದೇಶ ಇಮಿಡಿಯೇಟ್ ಸಂಪುಟದಲ್ಲಿ ಜಾರಿ ಆಗಬೇಕು ಅಂತ ಹೇಳಿ ಶಾಸಕ.